ಮಥುರಾದಲ್ಲಿ ಕೃಷ್ಣ ಮತ್ತು ಬಲರಾಮ. ಕೃಷ್ಣನ ಪರಾಕ್ರಮದ ಬಗ್ಗೆ ಕೇಳಿ ಮಥುರಾದಲ್ಲಿ ಕಂಸ ಬಹಳ ಕ್ರೋಧನಾಗುತ್ತಾನೆ. ಆತನು ಅಕ್ರೂಡನಿಗೆ ಆಜ್ಞೆ ಮಾಡಿದ. ಕೃಷ್ಣ ಬಲರಾಮ ಇಬ್ಬರಿಗೂ ಮಥುರೆಯಲ್ಲಿ ಯಜ್ಞಕ್ಕೆ ಆಹ್ವಾನ ಮಾಡಲೆಂದು ಚಾಡೋರ್, ಒಂದು ವೇಳೆ ಕೃಷ್ಣನನ್ನು ಸಾಯಿಸಲು ಆಗಲಿಲ್ಲ ಅಂದ್ರೆ ನೀನವನನ್ನು ಯುದ್ಧ ಮಾಡಿ ಪ್ರಚೋದಿಸು, ಹಾಗೂ ನೆನಪಿಡು ಆತನು ಬದುಕಿ ಉಳಿಯಬಾರದು. ಆತನು ಒಂದು ಪ್ರಮುಖ ವ್ಯಕ್ತಿಯಾಗಿ ಆದೇಶ ಕೊಡುತ್ತಾನೆ ನೀನು ಯಜ್ಞ ಮಂಟಪದ ದ್ವಾರದಲ್ಲೇ ನಿಲ್ಲು, ಅವನನ್ನು ಆನೆಯಿಂದ ತುಳಿಸಿ ಸಾಯಿಸಿಬಿಡು. ಕೃಷ್ಣ ಮತ್ತು ಬಲರಾಮ ಯಜ್ಞಕ್ಕೆ ಹೊರಟರು. ನಮಸ್ಕಾರ, ನಾನು ಕೃಷ್ಣ. ನಾನು ಈ ಧನಸ್ಸನ್ನು ನೋಡಬಹುದೇ? ಕಂಸನು ಕೃಷ್ಣನನ್ನು ಸಾಯಿಸಲೆಂದು ಪ್ರತ್ಯೋಮ್ನನಿಗೆ ಆದೇಶ ಕೊಟ್ಟಿದ್ದ. ಅಷ್ಟೇನೂ ಭಾರವಾಗಿರುವುದಿಲ್ಲವೇನೋ, ಆದ್ರೆ ಅದು ತುಂಬಾ ಭಾರವಾದದ್ದು. ಅದನ್ನು ನಮ್ಮ ಮಲ್ಲವೀರನಾದ ಚಾಣೂರ ಕೈಯಲ್ಲೂ ಎತ್ತಲು ಸಾಧ್ಯವಾಗುವುದಿಲ್ಲ. ಕೃಷ್ಣನು ಆ ಧನಸ್ಸನ್ನು ಎತ್ತಿ ಮುರಿದು ಬಿಟ್ಟನು. ಎಲ್ಲರೂ ಕೂಗಾಡುತ್ತಾ ಯಜ್ಞ ಮಂಟಪವನ್ನು ಸಮೀಪಿಸಿದರು. ಕೃಷ್ಣನಿಗೆ ಜಯವಾಗಲಿ, ಅವನು ನಮ್ಮ ಮುಕ್ತಿದಾತನು. ಆ ಗುಂಪಿಗೆ ಹೆದರಿದ ಪ್ರತ್ಯುಮ್ನನು ಕೃಷ್ಣನನ್ನು ಸಾಯಿಸಲು ಸಾಧ್ಯವಾಗಲಿಲ್ಲ. ಮರುದಿನ ಬೆಳಿಗ್ಗೆ ಕೃಷ್ಣನು ಯಜ್ಞ ಮಂಟಪದ ದ್ವಾರದವರೆಗೂ ಬಂದ. ಓಡು ಕೃಷ್ಣ, ಆ ಆನೆ ನಿನ್ನನ್ನು ದಾಳಿ ಮಾಡಲು ಬರುತ್ತಿದೆ. ಆನೆ ಅದರ ಸೊಂಡಿಲಿಂದ ಕೃಷ್ಣನನ್ನು ಹಿಡಿಯುತ್ತೆ. ಅದರಿಂದ ತಪ್ಪಿಸಿಕೊಂಡು ಆನೆಯ ಸೊಂಡಿಲನ್ನು ಹಿಡಿದು ಗಾಳಿಯಲ್ಲಿ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ಸಾಯಿಸಿಬಿಡುತ್ತಾನೆ. ಕ್ರೂರ ಕಂಸನ ದುಷ್ಟ ಯೋಜನೆ ವಿಫಲವಾಯಿತು. ಕಂಸನ ಅಂತ್ಯ. ಕಂಸನು ಕೃಷ್ಣ ಮತ್ತು ಚಾಣೂರರ ಮಧ್ಯೆ ಮಲ್ಲಯುದ್ಧವನ್ನು ಘೋಷಿಸಿದ್ದ. ಮೊದಲು ನಿನ್ನ ಸೋದರನಾದ ಬಲರಾಮ ಮುಷ್ಟಿಕನೊಂದಿಗೆ ಯುದ್ಧ ಮಾಡುತ್ತಾನೆ. ಈಗ ಬಲರಾಮ ಮತ್ತು ಮುಷ್ಟಿಕ ಎದುರು ಬದುರಿಗೆ ಬರುತ್ತಾರೆ. ಇದು ಅನ್ಯಾಯ ಕಂಸ. ಇಷ್ಟು ಚಿಕ್ಕ ಹುಡುಗನನ್ನು ಮುಷ್ಟಿಕನ ಎದುರು ನಿಲ್ಲಿಸಿದ್ದಾನೆ, ಅವನು ಸತ್ತು ಹೋಗುತ್ತಾನೆ. ಎಲ್ಲರೂ ಆಶ್ಚರ್ಯಚಕಿತರಾದರು. ಎಲ್ಲರ ಆಶ್ಚರ್ಯಕ್ಕೆ ಬಲರಾಮ ಮುಷ್ಟಿಕನನ್ನು ಸಾಯಿಸಿಬಿಟ್ಟ. ಈಗ ಚಾಣೂರನು ಮುಂದೆ ಬಂದ. ತಯಾರಾಗು ಕೃಷ್ಣ. ಚಾಣೂರ ಅವನ ತೋಳ್ಬಳದಿಂದ ಕೃಷ್ಣನನ್ನು ಹಿಡಿಯಲು ಹೋಗುತ್ತಾನೆ, ಆದರೆ ಕೃಷ್ಣ ತಪ್ಪಿಸಿಕೊಳ್ಳುತ್ತಾನೆ. ಚಾಣೂರ ಮತ್ತೆ ಒಂದು ಬಾರಿ ದಾಳಿ ಮಾಡುತ್ತಾನೆ. ಕೃಷ್ಣ ಪಕ್ಕಕ್ಕೆ ಸರಿದು ಅವನನ್ನು ಹಿಡ್ಕೊಂಡು ಮೇಲಕ್ಕೆತ್ತಿ ನೆಲಕ್ಕಪ್ಪಳಿಸಿದ. ಹೇ ಚಾಣೂರ, ಸತ್ತು ಹೋದ, ಕೃಷ್ಣನಿಗೆ ಜಯ ಹೋ. ಕಂಸನ ಸೈನಿಕರು ಕೃಷ್ಣನ ಕಡೆ ಓಡಿ ಬಂದರು. ಕೃಷ್ಣ ಕಂಸನ ಕಡೆ ಓಡಿದ. ಆತನ ಖಡ್ಗವನ್ನು ತೆಗೆದುಕೊಂಡು ಅವನನ್ನು ನೆಲಕ್ಕೆ ತಳ್ಳಿ ಅವನನ್ನು ವಧಿಸುತ್ತಾನೆ. ಎಲ್ಲರೂ ಸ್ತಬ್ಧರಾಗುತ್ತಾರೆ. ಕಂಸನ ತಲೆ ಮೇಲಿಂದ ಕಿರೀಟವನ್ನು ತೆಗೆದು ಕೃಷ್ಣ ರಾಜ ಉಗ್ರಸೇನನ ತಲೆ ಮೇಲೆ ಇಡುತ್ತಾನೆ. ಆತನು ಕಂಸನ ತಂದೆ ಹಾಗೂ ಅವನನ್ನು ಬಂಧಿಸಿರುತ್ತಾರೆ. ಮಹಾರಾಜ, ನಾನಿದನ್ನು ನಿಮಗೆ ಕೊಡುತ್ತಿದ್ದೇನೆ. ವಾಸ್ತವದಲ್ಲಿ ಇದು ನಿಮಗೆ ಸೇರಿದ್ದು. ಇದೇ ಪ್ರಾರಂಭ. ಶ್ರೀಕೃಷ್ಣನು ಅವನ ದೀರ್ಘಕಾಲದ ಆಯಸ್ಸುವರೆಗೂ ಎಲ್ಲ ದುಷ್ಟರನ್ನು ವಧಿಸಿದ. ಶ್ರೀಕೃಷ್ಣನ ಶೌರ್ಯತೆಯ ಕುರಿತು ನಮಗೆ ಈಗಲೂ ತಿಳಿದಿದೆ. ರೇವತಿಯೊಂದಿಗೆ ಬಲರಾಮನ ವಿವಾಹ. ಒಂದು ದಿನ ಇಬ್ಬರು ಅಪರಿಚಿತರು ದ್ವಾರಕಕ್ಕೆ ಬಂದರು. ಅಲ್ಲಿ ಕೃಷ್ಣ ಮತ್ತು ಬಲರಾಮ ವಾಸಿಸುತ್ತಿದ್ದರು. ನೋಡು ರೇವತಿ, ಇಲ್ಲಿ ಎಷ್ಟು ಬದಲಾಗಿದೆ. ಎಲ್ಲವೂ, ಸ್ತ್ರೀಯರು ಪುರುಷರು ಎಲ್ಲರೂ ಎಷ್ಟು ಸಣ್ಣದಾಗಿ ಮತ್ತು ದುರ್ಬಲರಾಗಿದ್ದಾರೆ. ಬ್ರಹ್ಮನವರು ಇದರ ಬಗ್ಗೆ ನಮಗೆ ಎಚ್ಚರಿಕೆ ಕೊಟ್ಟಿದ್ದರಲ್ಲವೇ ತಂದೆ. ಹಾ, ಕೊಟ್ಟಿದ್ದರು. ನಡಿ ಪುತ್ರಿ, ನಾವು ರಾಜ್ಮಹಲ್ನ ಹುಡುಕೋಣ. ಅರೆ ದೇವ್ರೇ, ಯಾರಿದು ಇಷ್ಟು ದೊಡ್ಡ ಆಕಾರ? ಅಯ್ಯೋ ನಿಲ್ಲಿ, ಗಾಬರಿ ಆಗ್ಬೇಡಿ. ನಾನು ಯಾರಿಗೂ ಹಾನಿ ಮಾಡುವುದಿಲ್ಲ. ನಾನು ನಿಮ್ಮ ಮಿತ್ರನೇ. ಮಹಾರಾಜ ಕುಶಸ್ಥಳಿಯಿಂದ ರಾಜ ರೇವತಿ ನಿಮ್ಮನ್ನು ಭೇಟಿ ಮಾಡಲು ಆಗಮಿಸಿದ್ದಾರೆ. ಕುಶಸ್ಥಳಿಯ ಮಹಾರಾಜ ರೇವತಿ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಮಹಾರಾಜ ಉಗ್ರಸೇನ ಆತನ ಆಸ್ಥಾನಿಕರನ್ನು ಕೇಳಿದ. ಯಾರಾದರೂ ಕುಶಸ್ಥಳಿ ರಾಜ್ಯದ ಬಗ್ಗೆ ಕೇಳಿರುವಿರಾ? ಅತಿಥಿ ಸತ್ಕಾರದಿಂದ ಸ್ವಾಗತ ಮಾಡಿ, ಅವರಿಗೆ ಎಲ್ಲಾ ವ್ಯವಸ್ಥೆ ಮಾಡಿಕೊಡಿ. ಈ ಭೂಮಿಯನ್ನು ನಾನು ಮೊದಲು ಆಳುತ್ತಿದ್ದೆ. ಇದು ನನ್ನ ಪುತ್ರಿ ರೇವತಿ. ಇದರಿಂದಾಗಿ ನಾನು ನನ್ನ ರಾಜ್ಯವನ್ನು ಬಿಟ್ಟು ಬ್ರಹ್ಮಲೋಕಕ್ಕೆ ಹೊರಟು ಬಿಟ್ಟೆ. ನಾನು ಅಲ್ಲಿಗೆ ಸೇರಿದಾಗ ಬ್ರಹ್ಮನವರು ಸಂಗೀತದಲ್ಲಿ ಮುಳುಗಿದ್ದರು. ಅವರ ಸಂಗೀತ ಕೇಳುವುದನ್ನು ಮುಗಿಸಿದ ನಂತರ ನಾನು ಬ್ರಹ್ಮನನ್ನು ಪ್ರಾರ್ಥಿಸಿದ್ದೆ. ಭಗವಂತ, ದಯವಿಟ್ಟು ನನ್ನ ಮಗಳಿಗೆ ಯೋಗವನ್ನು ಪ್ರಸಾದಿಸು. ರಾಜ, ಇದು ನಿನಗೆ ಗೊತ್ತಿದೆಯೇ? ನೀವು ಭೂಮಿಯನ್ನು ತೊರೆದು ಎಷ್ಟೋ ಸಮಯವಾಗಿದೆ. ಬಹುಶಃ 100 ವರ್ಷಗಳಾಗಿರಬಹುದು. ಭಗವಂತ, ನನ್ನ ಮಗಳ ವಿವಾಹ ಯಾವಾಗುತ್ತೆ ಅಂತ ತಿಳಿಸಿ. ನಿರಾಶೆಯಾಗಬೇಡಿ,
ಹಾಗೂ ಬ್ರಹ್ಮನೊಂದಿಗೆ ನನ್ನ ರಾಜ್ಯವನ್ನು ಕಾಪಾಡಲು ನನಗೆ ಒಂದು ವಿವೇಕಯುತ ಯುವಕ ಬೇಕು. ನಾನು ಅವರೊಂದಿಗೆ ರೇವತಿಯ ಮದುವೆ ಮಾಡುತ್ತೇನೆ. ನಾನು ರೇವತಿಯನ್ನು ಮದುವೆ ಆಗುತ್ತೇನೆ. ಆದ್ರೆ ಆಕೆ ದೊಡ್ಡ ಆಕಾರದಲ್ಲಿದ್ದಾಳೆ. ನಾನು ಏನಾದರೂ ಮಾಡಬೇಕು. ಏನ್ ಮಾಡ್ಲಿ? ರಾಜಕುಮಾರಿಯನ್ನು ನನ್ನ ನೇಗಿಲನ್ನು ಒಮ್ಮೆ ಸ್ಪರ್ಶಿಸಲು ಹೇಳಿ ರಾಜಕುಮಾರಿ ಹಾಗೆ ಮಾಡಿದಳು. ಅದನ್ನು ಮಾಡಿ ಆಕೆ ಚಿಕ್ಕ ಆಕಾರಕ್ಕೆ ಬದಲಾಗುತ್ತಾಳೆ. ಈಗ ಸರಿಯಾಗಿದೆ. ಈಗ ನನಗೆ ಯೋಗ್ಯಳಾಗಿರುವೆ. ಒಂದು ಒಳ್ಳೆ ಮುಹೂರ್ತದಲ್ಲಿ ಬಲರಾಮ ಹಾಗೂ ರೇವತಿಯ ಮದುವೆ ಧೂಮ್ಧಾಮ್ ಅಂತ ನಡೆಯಿತು. ಯಮುನಾ ನದಿಯನ್ನು ಬಲರಾಮನು ವಶಪಡಿಸಿಕೊಂಡ. ಕೃಷ್ಣ ಮತ್ತು ಬಲರಾಮ ದೊಡ್ಡವರಾದ್ರು, ಸುಂದರ ಯುವಕರಾದ್ರು. ಮಥುರಾದ ಪರಾಕ್ರಮಿ ಆ ದುಷ್ಟ ಕಂಸನನ್ನು ಕೊಂದು ಅವರ ತಂದೆ ತಾಯರನ್ನು ಕಾರಾಗೃಹದಿಂದ ಬೆಳೆಸಿದ್ದ. ಮತ್ತೆ ಆ ಉಗ್ರಸೇನನಿಗೆ ರಾಜ್ಯ ಮತ್ತು ಕಿರೀಟವನ್ನು ವಾಪಸ್ ಕೊಡಿಸಿದ್ದ. ಒಂದು ದಿನ ಬಲರಾಮ ಅವನ ಮನೆಗೆ ಬಂದ. ಸ್ವಾಗತ ಬಲರಾಮ, ನಿನ್ನ ಹೀಗೆ ಇಲ್ಲಿ ನೋಡುವುದು ನನಗೆ ತುಂಬಾ ಆನಂದವಾಗಿದೆ. ನಡಿರಿ, ಯಾವತ್ತಿನಂತೆ ಈ ದಿನವೂ ಕಾಡಿನಲ್ಲೇ ಕಳೆಯೋಣ. ವಾಹ್, ಎಷ್ಟು ತಂಪಾಗಿದೆ ಇಲ್ಲಿ, ಎಷ್ಟು ತಣ್ಣಗಿನ ಗಾಳಿ ಇಲ್ಲಿ, ಈ ಚಿಲಿಪಿಲಿ ಮಾಡುತ್ತಿರುವ ಹಕ್ಕಿಗಳು, ಈ ಎಲೆಗಳ ಶಬ್ದ, ಎಷ್ಟು ಶಾಂತಿಯಾಗಿದೆ ಇಲ್ಲಿ, ಹಾಗೂ ವಾತಾವರಣವೂ ಎಷ್ಟು ಚೆನ್ನಾಗಿದೆ ಇಲ್ಲಿ. ಬಲರಾಮ, ನೀನ್ ಹೇಳೋದೆಲ್ಲ ನಿಜಾನೇ. ಆದ್ರೆ ಈ ಕಾಡಲ್ಲಿ ಒಂದು ಸಮಸ್ಯೆನೂ ಇದೆ. ಸಮಸ್ಯೆನೇ? ಇಲ್ಲಿ ಎಂತಹ ಸಮಸ್ಯೆ ಇದೆ? ಇಲ್ಲಿ ನೀರು ಬಹಳ ಕಡಿಮೆ. ನೀರಿಲ್ಲವೇ? ಇಲ್ಲಿ ಯಮುನಾ ನದಿ, ಅದರಲ್ಲೂ ನೀರಿಲ್ಲವೇ? ಯಮುನಾ ಇಲ್ಲಿಂದ ತುಂಬಾ ದೂರದಲ್ಲಿದೆ ಬಲರಾಮ. ಹಾಗಾದ್ರೆ ಅದನ್ನು ನಾವೇ ಇಲ್ಲಿಗೆ ತರಬೇಕು. ಹೇಗೆ? ಅದನ್ನು ಬೇಡಿಕೊಳ್ಳುವೆಯಾ? ಅದನ್ನು ನೀನು ಬೇಡಿದ ತಕ್ಷಣ ಅದು ಇಲ್ಲಿಗೆ ಹರಿಯುತ್ತಾ? ಖಂಡಿತ ಬರುವುದಿಲ್ಲ. ಆದ್ರೆ ಅದನ್ನು ನಾವು ಇಲ್ಲಿಗೆ ತರಬೇಕು. ಹೇಗೆ? ನಡಿ, ನಾನ್ ತೋರಿಸ್ತೀನಿ ಹೇಗೆ ಅಂತ. ಬಾಲರಾಮ ಆತನ ನೇಗಿಲನ್ನು ಭುಜದ ಮೇಲೆ ಹಾಕಿಕೊಂಡು ಯಮುನಾ ನದಿಯ ಕಡೆ ನಡೆದ. ಹಾಗೂ ಮೊದಲು ನದಿಗೆ ಪ್ರಣಾಮ ಮಾಡಿದ. ಆತನ ನೇಗಿಲಿಂದ ಪೂರ್ತಿ ಶಕ್ತಿಯಿಂದ ಭೂಮಿಯನ್ನು ಅಗಿದ. ಹಾಗೂ ಅಲ್ಲಿ ನೆಲದಲ್ಲಿ ಗೀಚಲು ಶುರು ಮಾಡಿದ. ಬಾಲರಾಮ ಆ ನೇಗಿಲಿಂದ ಗೀಚುವಾಗ ಯಮುನಾ ನದಿ ಕಾಡಿನ ತನಕ ಹರಿಯುತ್ತದೆ. ನೋಡಿ, ಯಮುನಾ ಇಲ್ಲಿ ತನಕ ಬಂದೇ ಬಿಟ್ಟಿತು. ಬಲರಾಮನಿಗೆ ಜಯವಾಗಲಿ, ಬಲರಾಮನಿಗೆ ಜಯವಾಗಲಿ. ದುಷ್ಟಪೂತನೆ ಕಂಸ ದೇವಕಿ ಮತ್ತು ವಸುದೇವರನ್ನು ಮುಕ್ತಿಗೊಳಿಸಿದ. ಆತನು ಅವರ ಎಂಟನೇ ಮಗುವನ್ನು ಹುಡುಕಲು ಹೇಳುತ್ತಾನೆ. ಅದರ ಕುರಿತು ಒಂದು ದುಷ್ಟ ರಾಕ್ಷಸಿಯಾದ ಪೂತನಿಯನ್ನು ಕರೆಸಿದ. ಪೂತನಿ, ಶ್ರಾವಣ ಮಾಸದಲ್ಲಿ ಹುಟ್ಟಿರುವ ಯಾವ ಮಗುವನ್ನಾದರೂ ಸಾಯಿಸಿಬಿಡು. ಮಹಾರಾಜ, ನಾನು ನನ್ನ ಸ್ತನವನ್ನು ವಿಷಪೂರಿತವಾಗಿಸಿಕೊಂಡು ಎಲ್ಲ ಮಕ್ಕಳಿಗೂ ಕುಡಿಸುತ್ತೇನೆ. ಪೂತನ ಗೋಕುಲಕ್ಕೆ ಹೊರಟು ಬಿಟ್ಟಳು. ಎಷ್ಟು ಸುಂದರವಾಗಿದೆ ಈ ಮಗು, ನಾನದನ್ನು ಎತ್ತಿಕೊಳ್ಳಲೇ? ಆದ್ರೆ ಆ ತಾಯಿ ಅದನ್ನು ಪೂತನಿಗೆ ಕೊಟ್ಟಳು. ಸ್ವಲ್ಪ ಕ್ಷಣದಲ್ಲೇ ಮಗು ಸತ್ತು ಹೋಗುತ್ತದೆ. ಸ್ವಲ್ಪ ಸಮಯದಲ್ಲೇ ಪೂತನಿ ಗೋಕುಲದ ಎಳೆ ಕೂಸುಗಳನ್ನೆಲ್ಲವನ್ನೂ ಸಾಯಿಸಿಬಿಟ್ಟಳು. ಈ ಮಗು ಯಾರು? ಈ ಮಗುವಿನ ಜನ್ಮ ಯಾವಾಗಾಯ್ತು? ಕೃಷ್ಣ, ನಂದನ ಮಗ. ಅವನ ಜನ್ಮ ಶ್ರಾವಣ ಮಾಸದಲ್ಲಾಯ್ತು. ಪೂತನಿ ಸ್ವಲ್ಪನೂ ಯೋಚಿಸದೆ ತಕ್ಷಣ ಆತನನ್ನು ಎತ್ಕೊಂಡು ಅವಳ ವಿಷಭರಿತ ಹಾಲನ್ನು ಕುಡಿಸಲು ಶುರು ಮಾಡಿದಳು. ಆದ್ರೆ ಅವಳ ದುಷ್ಟ ಯೋಜನೆ ಕೃಷ್ಣನಿಗೆ ತಿಳಿಯುತ್ತದೆ ಹಾಗೂ ಪೂತನಿಯನ್ನು ವಧಿಸಿಬಿಡುತ್ತಾನೆ. ಅರೆ, ಎಲ್ಲಿಗೋದ ಕೃಷ್ಣ? ನಾನು ಆತನನ್ನು ಇಲ್ಲೇ ಬಿಟ್ಟು ಹೋಗಿದ್ದನಲ್ಲ. ಓ ನನ್ನ ಚಿನ್ನ, ಸುರಕ್ಷಿತವಾಗಿದ್ದಾನೆ. ಆದ್ರೆ ಈ ಹೆಂಗಸ್ಯಾರು? ಆಕೆ ಇಲ್ಲಿ ಯಾಕೆ ಮಲಗಿದಾಳೆ? ಈಕೆ ಕೃಷ್ಣನನ್ನು ಎತ್ಕೊಂಡಳೆ. ಈಕೆ ಪೂತನಿ, ಮಕ್ಕಳನ್ನು ಸಾಯಿಸುವ ಪೂತನಿ. ಗೋಕುಲದಲ್ಲಿ ಎಲ್ಲಾ ಮಕ್ಕಳನ್ನು ಸಾಯಿಸಿಬಿಟ್ಟಳು. ಅರೆ, ಹೇಗೋ ಪೂತನಿ ಸತ್ತು ಹೋದಳು. ದುಷ್ಟ ಪೂತನಿ ಸತ್ತು ಹೋದಳು. ಕೃಷ್ಣ ಸುರಕ್ಷಿತವಾಗಿದ್ದಾನೆ ಹಾಗೂ ಗ್ರಾಮದ ಎಲ್ಲಾ ಪ್ರಜೆಗಳು ಸಹ. ಗೋಕುಲದಲ್ಲಿ ಮತ್ತೆ ಎಲ್ಲ ಸಾಮಾನ್ಯವಾಗಿ ನಡೆಯುತ್ತದೆ. ಕುಬೇರಪುತ್ರ. ವರ್ಷಗಳು ಕಳೆದಂತೆ ಕೃಷ್ಣ ದೊಡ್ಡವನಾದ ಹಾಗೂ ಎಲ್ಲರ ಅಚ್ಚುಮೆಚ್ಚವನಾಗಿಬಿಟ್ಟ. ಆತನು ತುಂಬಾ ಚೇಷ್ಟೆ ಹಾಗೂ ತುಂಟ ಸಹ. ಆತನ ಸ್ನೇಹಿತರೊಂದಿಗೆ ಯಾರ ಮನೆಗಾದರೂ ನುಗ್ಗಿ ಮಡಕೆಯನ್ನು ಹೊಡೆದು ಬೆಣ್ಣೆ ಮೊಸರನ್ನು ಕದ್ದು ತಿಂದು ಆನಂದಿಸುತ್ತಿದ್ದರು. ಎಲ್ಲಾ ಹೆಂಗಸರು ಯಶೋದಾಳ ಬಳಿ ಹೋಗಿ ದೂರು ಹೇಳುತ್ತಿದ್ದರು. ಪ್ರತಿ ಸಲ ಅವರ ದೂರುಗಳನ್ನು ಕೇಳಿ ಕೇಳಿ ಕೋಪಗೊಂಡ ಯಶೋದ ಒಂದು ದಿನ ಕೃಷ್ಣನನ್ನು, ನೀನು ದಿನಾ ದಿನಕ್ಕೂ ತುಂಟನಾಗುತ್ತಿದ್ಯಾ, ಇದಕ್ಕೆ ನಿನಗೆ ತಕ್ಕ ದಂಡನೆ ಸಿಗಲೇಬೇಕು. ಆಕೆ ಕೃಷ್ಣನನ್ನು ಒಂದು ದೊಡ್ಡ ರೋಲಿಗೆ ಕಟ್ಟಿಹಾಕಿದಳು.
ನಾನು ಬಲರಾಮನ ಬಳಿ ಹೋಗುತ್ತೇನೆ, ಅವನು ನನ್ನ ಬಿಡಿಸುತ್ತಾನೆ. ಹಾದಿಲಿ ಆ ರೋಲು ಎರಡು ಮರಗಳ ಮಧ್ಯೆ ನಿಂತು ಹೋಗುತ್ತದೆ. ಕೃಷ್ಣ ಅವನ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಎಳೆದ. ಆದರೆ ಆ ಎರಡು ಮರಗಳು ಮುರಿದು ಭೂಮಿಗೆ ಉರುಳಿತು. ಆ ಶಬ್ದವನ್ನು ಕೇಳಿದ ಜನರೆಲ್ಲ ಅಲ್ಲಿಗೆ ಓಡಿ ಬಂದರು. ಈ ಪಾಲಕನು ತುಂಬಾ ಆಶ್ಚರ್ಯಕರನಾಗಿದ್ದಾನೆ. ಆತನು ಎರಡು ದೊಡ್ಡ ಮರಗಳನ್ನು ಉರುಳಿಸಿದ್ದಾನೆ. ಎರಡು ಎರಡು ಅವಳಿ ಮರಗಳು. ಸಂಪದೆಯ ದೇವರು ಕುಬೇರನ ಮಕ್ಕಳಾಗಿದ್ದರು ನಳಕುಬೇರ ಹಾಗೂ ಮಣಕ್ರೀಮ್. ನಾರದನ ಶಾಪದಿಂದ ಅವರಿಬ್ಬರು ಆ ರೂಪವನ್ನು ತಾಳಿದ್ದರು. ಸ್ವಯವಾಗಿ ಮಹಾವಿಷ್ಣು ಭೂಮಿಯಲ್ಲಿ ಅವತಾರವೆತ್ತಿ ಅವರ ಶಾಪ ವಿಮೋಚನೆವಾಗುತ್ತದೆ ಎಂದು ಹೇಳಿದ್ದನು. ಮರಗಳು ಉರುಳಿದ ನಂತರ ಆ ಇಬ್ಬರು ದೇವರುಗಳು ಕೈಜೋಡಿಸಿ ಕೃಷ್ಣನನ್ನು ಪ್ರಶಂಸಿಸುತ್ತಾರೆ ಹಾಗೂ ಆನಂದವಾಗಿ ಸ್ವರ್ಗಕ್ಕೆ ಸೇರುತ್ತಾರೆ. ಈ ಘಟನೆಯನ್ನು ನೋಡಿದ ಪ್ರಜೆಗಳು ಭಯಭೀತರಾಗಿ ಅವರೆಲ್ಲರೂ ಗೋಕುಲವನ್ನು ಬಿಟ್ಟು ಬೃಂದಾವನಕ್ಕೆ ಹೊರಡಲು ಸಿದ್ಧರಾಗುತ್ತಾರೆ. ವತ್ಸಾಸುರನ ವಧೆ. ಅಲ್ಲಿ ಮಥುರೆಯಲ್ಲೂ ಕೃಷ್ಣನ ಭಯದಿಂದಾಗಿ ಕಂಸನಿಗೆ ನಿದ್ದೆನೆ ಬರಲಿಲ್ಲ. ಅಸುರನಾದ ತ್ರಿನಾವತ್ನ ಸಾಯಿಸಿ ಅವನ ಶಾಂತಿಯನ್ನು ಕಿತ್ತುಕೊಂಡಿದ್ದ. ಕೃಷ್ಣನನ್ನು ಸಾಯಿಸಲು ಇನ್ನೊಂದು ಅಸುರನನ್ನು ಕರೆಸಿದ್ದ. ಆ ಅಸುರ ಅವನನ್ನು ಯಾವ ಪ್ರಾಣಿಯ ರೂಪಕ್ಕಾದರೂ ಪರಿವರ್ತನೆ ಮಾಡಿಕೊಳ್ಳಬಲ್ಲ. ಒಂದು ದಿನ ಬೃಂದಾವನದಲ್ಲಿ ನಾನು ಕರುಗಳಂತೆ ರೂಪವೆತ್ತಿ ಆ ಪ್ರಾಣಿಗಳೊಂದಿಗೆ ಹುಲ್ಲು ಮೇಯಲು ಹೋಗುತ್ತೇನೆ. ಒಂದು ಕರುವಿನ ರೂಪದಲ್ಲಿ ಅಸುರ ಬೃಂದಾವನಕ್ಕೆ ಬಂದ. ಕೃಷ್ಣನ ಹಸುವಿನೊಂದಿಗೆ ಜೊತೆ ಸಿಕ್ಕಿತು. ಆದರೆ ಅಂತರ್ಜ್ಞಾನದಿಂದ ಈ ವಿಷಯ ಕೃಷ್ಣನಿಗೆ ತಿಳಿದು ಬರುತ್ತದೆ. ಎಲ್ಲರೂ ಕೇಳಿ, ನಮ್ಮ ಹಸುಗಳೊಂದಿಗೆ ಸೇರಿರುವ ಒಂದು ಕರು ನಿಜಕ್ಕೆ ಅಸುರನಾದ ವತ್ಸಾಸುರ. ಅದನ್ನು ತಿಳಿದ ಕೃಷ್ಣ ಧೈರ್ಯವಾಗಿ ಆತನನ್ನು ಎದುರಿಸಲು ಹೊರಟ. ಅದರ ಹಿಂಭಾಗದಿಂದ ಎರಡು ಕಾಲುಗಳನ್ನು ಹಿಡಿದು ಗಾಳಿಗೆ ಹಾರಿಸಿಬಿಟ್ಟ. ವತ್ಸಾಸುರ ಜೋರಾಗಿ ಒಂದು ಮರಕ್ಕೆ ತಗುಲಿ ಭೂಮಿಗೆ ಕುಸಿದು ಬಿದ್ದ. ಅಲ್ಲಿಗಲ್ಲೇ ಮರಣಿಸಿದ. ಬೇಗ ಬನ್ನಿ, ಬೇಗ ಬನ್ನಿ, ಆ ಅಸುರ ಸತ್ತು ಹೋದ. ಕೃಷ್ಣನಿಗೆ ಜಯವಾಗಲಿ. ಕಾಲ್ಯವಾನ್. ಕಾಲ್ಯವಾನ್ ಗಂಧರ್ವ ದೇಶದ ರಾಜ. ಮಥುರೆಯನ್ನು ಆಕ್ರಮಿಸಲು ಜರಾಸಂಧ ಶಾಲ್ಯವಾನ್ರನ್ನು ಆತನ ಸಹಾಯಕ್ಕಾಗಿ ಕರೆಸಿದ್ದ. ತನ್ನದೇ ದೇಶದ ವಿರುದ್ಧ ವಿದೇಶಿ ಜನರಿಗೆ ಆದೇಶಿಸಿದ್ದ ಮೊದಲನೆಯ ಹಾಗೂ ಮೂರ್ಖತನದ ಪ್ರಸಂಗವಿದು. ಕಾಲ್ಯವಾನ್ ತುಂಬಾ ಕ್ರೂರಿ ಪರಾಕ್ರಮ ರಾಜನಾಗಿದ್ದ. ದಹಲ್ಪುರ್ನ ರೇಗಿಸ್ತಾನಲ್ಲಿ ಕೃಷ್ಣ ರಾಮ ಹಾಗೂ ಕಾಲ್ಯವಾನ್ ಜರಾಸಂಧರ ನಡುವೆ ದೊಡ್ಡ ಯುದ್ಧವೇ ನಡೆದಿತ್ತು. ಬಲರಾಮನು ಜರಾಸಂಧನನ್ನು ಯುದ್ಧದಲ್ಲಿ ಸೋಲಿಸಿಬಿಡುತ್ತಾನೆ. ನಾನು ಯುದ್ಧ ಮಾಡಲು ಒಪ್ಪುತ್ತೇನೆ, ನಾನು ಸಿದ್ಧವಾಗಿದ್ದೇನೆ. ಹಾಗೆ ಆಗಲಿ ಕೃಷ್ಣ, ನಾನೂ ಸಹ ಯುದ್ಧ ಮಾಡಲು ತಯಾರಾಗಿದ್ದೇನೆ. ಶ್ರೀಕೃಷ್ಣ ಕಾಲ್ಯವಾನೊಂದಿಗೆ ಯುದ್ಧ ಮಾಡಲು ಪ್ರೇರೇಪಿತನಾಗುತ್ತಾನೆ. ಅವರಿಬ್ಬರ ನಡುವೆ ಘೋರ ಘನ ಯುದ್ಧವೇ ನಡೆಯುತ್ತೆ. ಕಾಲ್ಯವಾನ್ ಇನ್ನು ಅವನ ಅಸ್ತ್ರದಿಂದ ಹೊಡೆಯಬೇಕು. ಸೈನಿಕರೇ ಹಿಂದಕ್ಕೆ ಹೋಗಿ, ಯುದ್ಧ ಭೂಮಿಯಿಂದ ಹೊರಡಿ, ನಡೀರಿ. ಕೃಷ್ಣ ಮಾತನ್ನು ಕೇಳಿ ಗಾಬರಿಯಿಂದ ಅವರೆಲ್ಲ ಹೊರಗೆ ಹೋಗಿಬಿಡುತ್ತಾರೆ. ಅವನ ರಥದಲ್ಲಿ ಸವಾರಿ ಮಾಡಿ ಯುದ್ಧ ಭೂಮಿಯಿಂದ ಹೊರಗೆ ಹೋಗಿಬಿಡ್ತಾರೆ. ಕೃಷ್ಣ, ನನ್ನಿಂದ ನೀನು ಓಡಿ ಹೋದರೂ ಸಹ ನಾನು ನಿನ್ನ ಬಿಡುವುದಿಲ್ಲ. ನಾನು ನಿನ್ನ ಹಿಂಬಾಲಿಸುತ್ತಲೇ ಇರುತ್ತೇನೆ. ಕಾಲ್ಯವಾನ್ ಸಹ ಹುಚ್ಚನಂತೆ ಅಷ್ಟೇ ವೇಗವಾಗಿ ಅವನ ಹಿಂದೆ ಹೋಗುತ್ತಾನೆ. ತುಂಬಾ ಸಮಯದವರೆಗೂ ಓಟವು ನಡೆಯುತ್ತೆ. ಕೊನೆಗೆ ಧೋಳ್ಗಿರಿ ಪರ್ವತ ಹತ್ರ ಶ್ರೀಕೃಷ್ಣ ರಥವನ್ನು ಇಳಿದು ಕಾಲ್ನಡಿಗೆಯಲ್ಲಿ ಪರ್ವತದ ಹತ್ರ ನಡ್ಕೊಂಡು ಹೋಗುತ್ತಾನೆ. ಕಾಲ್ಯವಾನ್ ಸಹ ಅವನನ್ನು ಹಿಂಬಾಲಿಸಿದ. ಅವನ ಹಿಂದೆ ನಡ್ಕೊಂಡು ಹೋಗ್ತಾನೆ. ಬಾ ಕಾಲ್ಯವಾನ್, ನನ್ನ ಹಿಂದೆನೆ ಬಾ. ಪರ್ವತದ ಮೇಲೆ ಒಂದು ಗುಹೆ ಇತ್ತು. ಶ್ರೀಕೃಷ್ಣ ಆ ಗುಹೆ ಒಳಗೆ ಹೋಗುತ್ತಾನೆ. ಗುಹೆಯಲ್ಲಿ ದೂರದಲ್ಲಿ ಒಂದು ದೊಡ್ಡ ಕೋಣೆ ಕಾಣಿಸುತ್ತೆ. ಅಲ್ಲಿ ರಜಸ್ತ್ರೀ ಮುಜುಕುಂದ್ ಯೋಗ ನಿದ್ರೆಯಲ್ಲಿದ್ದ. ಆತನು ತುಂಬಾ ವರ್ಷಗಳಿಂದ ಇದ್ದದರಿಂದ ಅವನ ಸುತ್ತ ಹುತ್ತವೂ ಬೆಳೆದಿತ್ತು.
ನಾನು ನಿನ್ನ ವಸ್ತ್ರ ಮತ್ತು ಶಂಖವನ್ನು ರಜಸ್ತ್ರೀ ಮುಜುಕುಂದನ ಮೇಲೆ ಇಟ್ಟು ನಾನು ಇಲ್ಲೇ ಅಡಗಿರುತ್ತೇನೆ. ರಜಸ್ತ್ರೀ ಮುಜುಕನಿಗೆ ದೇವರ ವರದಾನವಿತ್ತು. ಅದೇನೆಂದರೆ ಯಾರಾದರೆ ಅವನ ನಿದ್ದೆಯನ್ನು ಭಂಗ ಮಾಡುತ್ತಾರೆಯೋ ಅವರು ಭಸ್ಮವಾಗಿ ಬಿಡುತ್ತಾರೆ ಎಂದು. ಆ ವಸ್ತ್ರವನ್ನು ಮತ್ತು ಶಂಖವನ್ನು ಋಷಿಯ ಮೇಲೆ ಇರಿಸುತ್ತಾನೆ. ಶ್ರೀಕೃಷ್ಣ ಹೋಗಿ ಒಂದು ಕತ್ತಲ ಕೋಣೆಯಲ್ಲಿ ಅವಚಿಕೊಳ್ಳುತ್ತಾನೆ. ಶ್ರೀಕೃಷ್ಣನನ್ನು ಹಿಂಬಾಲಿಸಿ ಕಾಲ್ಯವಾನ್ ಅಲ್ಲಿಗೆ ಬರುತ್ತಾನೆ. ಕೃಷ್ಣ, ನೀನೆಲ್ಲಿದ್ಯಾ? ಕಾಲ್ಯವಾನನ ನೋಟ ಅವನ ವಸ್ತ್ರ ಹಾಗೂ ಶಂಖದ ಮೇಲೆ ಬಿತ್ತು. ಕೃಷ್ಣ ಸುಸ್ತಾಗಿ ಮಲಗಿರುವನು ಎಂದು ಊಹಿಸುತ್ತಾನೆ. ಕಾಲ್ಯವಾನ್ ಮುಜುಕುಂದನನ್ನು ಜೋರಾಗಿ ಹೊಡೆಯುತ್ತಾನೆ. ಆದ್ರಿಂದ ಮುಜುಕುಂದನು ಕ್ರೋಧಗೊಂಡು ಹೆಚ್ಚೆತ್ತ. ಕಾಲ್ಯವಾನ್ ಮುನಿ ಮುಂದೆ ಒಂದು ಸಣ್ಣ ಇರುವೆಯಂತೆ. ಜೋರಾಗಿ ಕಿರಿಚಿಕೊಂಡು ಅಗ್ನಿಕಂಟಕ ಅಸ್ತ್ರದಿಂದ ದಾಳಿ ಮಾಡುತ್ತಾನೆ. ಅದರಿಂದ ಅವನು ಸುಟ್ಟು ಬೂದಿಯಾಗಿ ಬಿಡುತ್ತಾನೆ. ಶ್ರೀಕೃಷ್ಣ ಹೊರಗೆ ಬಂದು ರಜಸ್ತ್ರೀ ಮುಜುಕುಂದನ ಮುಂದೆ ಕೈ ಮುಗಿದು ಕುಳಿತು ಬಿಟ್ಟ. ಮುಜುಕುಂದ ಆತನ ಅಂತರ್ಜ್ಞಾನದಿಂದ ಎಲ್ಲವನ್ನೂ ಅರಿತುಕೊಂಡು ರಜಸ್ತ್ರೀ ಮುಜುಕುಂದ ಅವನನ್ನು ಆಶೀರ್ವದಿಸಿ ಮತ್ತೆ ಹಿಂತಿರುಗಿ ಸಮಾಧಿಯೊಳಗೆ ಕುಳಿತುಕೊಂಡು ಬಿಟ್ಟ.